ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಇವತ್ತಿಗೂ ಅನ್ಯಾಯ ದೌರ್ಜನ್ಯ ಇವತ್ತಿದೆ, ಪ್ರತ್ಯೇಕವಾದಗಳಿದ್ದಾವೆ. ಇವೆಲ್ಲವನ್ನು ಮೀರಿ ಇಡೀ ರಾಷ್ಟ್ರಕ್ಕೆ ನಾವು ಮಾದರಿಯಾಗಿ ಬೆಳಿಬೇಕು ಅಂತ ಹೇಳಿದ ಪ್ರಾದೇಶಿಕ ಅಸಮತೋಲನ ಏನಿದೆ, ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಹೋಗ್ತಾ ಇದ್ದೇವೆ ಕರ್ನಾಟಕದಲ್ಲಿ ಸೇರುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಹೊತ್ತಿತ್ತು ಹೊತ್ತಿತ್ತು, ಇವತ್ತು ಕನ್ನಡದ ದೀಪ ಕಳೆಯಿತು ಕಳೆಯಿತು, ಶತಶತಮಾನಗಳ ಒಂದು ನಿರ್ಲಕ್ಷ್ಯ ಅಂತ ಪಾಪ ಅಂತ ಹೇಳ್ತಿದ್ರು. ಆದ್ರೆ ಇವತ್ತೆಲ್ಲರ ಕನಸು ಏನಿತ್ತು, ನಮ್ಮ ಭಾಗಲು ಮೈಸೂರು ಭಾಗದ ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಆತ್ಮಾವಲೋಕನ ಮಾಡಿಕೊಂಡ್ರೆ ಯಾವ ಮಟ್ಟದಲ್ಲಿ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಆಗ್ಬೇಕು ಆಗಲಿಲ್ಲ. ಈ ಭಾಗದ ಅನೇಕ ಜನ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದಾರೆ, ಸಂಘ ಸಂಸ್ಥೆಯರು ಇವತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಸರ್ಕಾರಗಳಿಗೆ ಅವರ ಗಮನಕ್ಕೆ ತಂದಿದ್ದಾರೆ. ಆದರೆ ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದ್ದಾಗ, ಯುಪಿಎ ಸರ್ಕಾರ ಇದ್ದಾಗ, ಇವತ್ತು ಅಂದಿನ ಪ್ರಧಾನಮಂತ್ರಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು, ಇವತ್ತಿನ ಈ ಭಾಗದ ಮೇರು ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಮಾನ್ಯ ಸ್ವರ್ಗೀಯ ಧರ್ಮ ಸಿಂಗ್ ಅವರು, ಎಲ್ಲರ ಒಂದು ಇವತ್ತು ಪ್ರಯತ್ನ, ನಮ್ಮ ತಂದೆಯವರ ಶ್ರೀ ಭೀಮಣ್ಣ ಖಂಡ್ರೆ ಅವರು, ಶ್ರೀ ವೈಜನಾಥ್ ಪಾಟೀಲ್ ಅವರು, ಮುದ್ದಾಳ್ರವರು, ಅನೇಕ ಜನರ ಕನಸಿತ್ತು, ಅದನ್ನು ನನಸು ಮಾಡಿ ಸಂವಿಧಾನ ಅನುಚ್ಛೇದ 371ಕ್ಕೆ ತಿದ್ದುಪಡಿ ತಂದು ನಮಗೆ ಶಿಕ್ಷಣದಲ್ಲಿ, ನಮಗೆ ಉದ್ಯೋಗದಲ್ಲಿ ವಿಶೇಷ ಅನುದಾನ ಕೊಡುವುದರಲ್ಲಿ ಮೀಸಲಾತಿ ಸಿಕ್ಕಿದೆ. ಇದನ್ನು 2013ರಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಜಾರಿಗೆ ತಂದು ಇವತ್ತಿಗೆ 10 ವರ್ಷಗಳಾಗಿದ್ದಾವೆ. ಈ 10 ವರ್ಷಗಳಲ್ಲಿ ಈ ಒಂದು 40 ಕ್ಷೇತ್ರಗಳೇನಿದೆ ಕಲ್ಯಾಣ ಕರ್ನಾಟಕದಲ್ಲಿ, ಈ ಭಾಗದಲ್ಲಿ ಸುಮಾರು 1000 ಕೋಟಿ ರೂಪಾಯಿ ಅನುದಾನ ಹೆಚ್ಚುವರಿಯಾಗಿ ಖರ್ಚು ಮಾಡಲಾಗಿದೆ. ಅದರ ಜೊತೆಯಲ್ಲಿ ಅನೇಕ ಜನ ಯುವಕರಿಗೆ ವಿದ್ಯಾರ್ಥಿಗಳೇನಿದ್ರು ಹಿಂದೆ ನಮಗೆ 60, 70, 80 ಮೆಡಿಕಲ್ ಪ್ರವೇಶ ಸಿಗ್ತಾ ಇತ್ತು, ಈಗ ಪ್ರತಿ ವರ್ಷ 600ರಿಂದ 700 ಜನ ಮೆಡಿಕಲ್ ನಲ್ಲಿ ಪ್ರವೇಶ ಪಡಿತಾ ಇದ್ದಾರೆ, ವೈದ್ಯರಾಗ್ತಾ ಇದ್ದಾರೆ, ತಜ್ಞ ವೈದ್ಯರಾಗ್ತಾ ಇದ್ದಾರೆ, ಇಂಜಿನಿಯರ್ಗಳಾಗ್ತಾ ಇದ್ದಾರೆ, ಐಐಟಿಯಲ್ಲಿ ಪ್ರವೇಶ ಪಡಿತಾ ಇದ್ದಾರೆ. ಅನೇಕ ಕಡೆ ನಮ್ಮ ಯುವಕರಿಗೆ ಇದರಿಂದ ಸಹಾಯ ಆಗಿದೆ. ಹಿಂದೆ ನಮ್ಮ ಸರ್ಕಾರದಲ್ಲಿ ಸುಮಾರು 30,000 ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನು ನಾವು ಭರ್ತಿ ಮಾಡಿದ್ದೇವೆ. ಈಗ ಮತ್ತೆ ಈ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸಾಹೇಬ್ ಮುಖ್ಯಮಂತ್ರಿತ್ವದಲ್ಲಿ ಖಾಲಿ ಇರುವಂತಹ ಎಲ್ಲಾ ಹುದ್ದೆಗಳನ್ನು ಸುಮಾರು 30,000 40,000 ಹುದ್ದೆಗಳಿಂದ ಖಾಲಿ ಇದೆ, ಆ ಹುದ್ದೆಗಳು ಭರ್ತಿ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಾನು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಎಲ್ಲೆಡೆ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಿ ನಮ್ಮ ಯುವಕರಿಗೆ ಯುವತಿಯರಿಗೆ ಏನ್ ದೊಡ್ಡ ಸವಾಲಿದೆ ಅವರ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಸೂಚನೆ ಕೊಡಿದ್ದೇನೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತೇ ಈ ವರ್ಷದ ಆಯವ್ಯದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ ನಾವು ಕೊಟ್ಟಿದ್ದೇವೆ. ಇವತ್ತು ಚುನಾವಣೆ ಮತ್ತೆ ಆಯವ್ಯ ಮಂಡನೆ ಮಾಡಲಿಕ್ಕೆ ವಿಳಂಬವಾಗಿದ್ದಕ್ಕಾಗಿ ಇವತ್ತು ಕ್ರಿಯಾ ಯೋಜನೆ ಅನುಮೋದನೆ ಆಗಲಿಕ್ಕೆ ಸ್ವಲ್ಪ ತಡ ಆಗಿದೆ. ನಿನ್ನೆ ನಾವೆಲ್ಲ ಹೋಗಿ ನಾನು ಶರಣ್ ಪ್ರಕಾಶ್ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರು, ನಮ್ಮ ಯೋಜನಾ ಇಲಾಖೆಯ ಮಂತ್ರಿಯವರ ಜೊತೆಯಲ್ಲಿ ಏನು ಘನತೆ ವ್ಯಕ್ತ ರಾಜ್ಯಪಾಲರು ಕೆಲವೊಂದು ಅವರ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು 3,000 ಕೋಟಿ ರೂಪಾಯಿ ಯಾವ ರೀತಿಯಲ್ಲಿ ವಿನಿಯೋಗ ಮಾಡಬೇಕು ಅಂತ ಹೇಳಿ ಹಿಂದೆ ಏನಿತ್ತು ಅಂದ್ರೆ ಹೋರಾಡಲಾಗಿ ಅವರಿಗೆ ಪ್ರಯೋಜನೆ ಕೊಟ್ಟು ಅದನ್ನು ಅನುಮೋದನೆ ಒಳಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು ಅವರು ಅನುಮೋದನೆ ಪಡಿಬೇಕು ಅಂತ ಹೇಳಿ ಈ ವರ್ಷ ಹೇಳಿದ್ದಕ್ಕಾಗಿ ಸ್ವಲ್ಪ ವಿಳಂಬ ಆಗಿದೆ. ನಿನ್ನೆ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ, ಬೇಗ ಮಾನ್ಯ ರಾಜ್ಯಪಾಲರು ಅದಕ್ಕೆ ಅನುಮೋದನೆ ಕೊಡ್ತಾರೆ ಅಂತ ಹೇಳಿ ನಂಬಿಕೆಯನ್ನು ಇಟ್ಕೊಂಡು ಈ 3,000 ಕೋಟಿ ಕಳೆದೇನಿದೆ ಆ ಅನುದಾನವನ್ನು ಸೇರಿ ಸುಮಾರು 5,000 ಕೋಟಿ ರೂಪಾಯಿ ಒಂದು ಕ್ರಿಯಾ ಯೋಜನೆ
ಸಂಪೂರ್ಣವಾಗಿ ಹಳೆದು ಹೊಸದು ಸೇರಿಸಿ ಪ್ರಾರಂಭ ಮಾಡಿ ಈ ಭಾಗದಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಒತ್ತು ಕೊಟ್ಟು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ವಿಶ್ವವಿದ್ಯಾಲಯಗಳಿರ್ಬೋದು ಇವೆಲ್ಲದಕ್ಕೆ ಅನುದಾನವನ್ನು ಹಂಚಿಕೆ ಮಾಡಿ 25% ಅಕ್ಷರಾಭಿಷ್ಕಾರಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರ ಪ್ರಕಾರ ಎಲ್ಲ ಶಾಲೆಗಳಿಗೆ ಏನ್ ಮೂಲ ಸೌಕರ್ಯದ ಕೊರತೆ ಇದೆ, ಗೋಡೆಗಳಿರ್ಬೋದು, ಪಾಠೋಪಕರಣ, ಪೀಠೋಪಕರಣ, ಆಟದ ಮೈದಾನ, ಇವತ್ತೆಲ್ಲ ಖಾಲಿ ಇರುವಂತ ಏನು ಶಿಕ್ಷಕರ ಹುದ್ದೆ ಇದೆ, ಆ ಹುದ್ದೆಗಳು ಭರ್ತಿ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಆ ಭರ್ತಿ ಮಾಡಲಿಕ್ಕೆ ವಿಳಂಬ ಆಗಿದಂತ ಸಂದರ್ಭದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತ ಕಾರಣಕ್ಕಾಗಿ ಈ ವರ್ಷ ಈ ಭಾಗದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಖಾಲಿ ಇರುವಂತ ಸಾವಿರಾರು ಹುದ್ದೆಗಳಿದ್ದಾವೆ. ಸುಮಾರು 15-18 ಸಾವಿರ ಹುದ್ದೆಗಳು ಸಂಪೂರ್ಣವಾಗಿ ಒಂದೇ ಒಂದು ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಕೊರತೆ ಇರಬಾರದು ಅಂತ ಹೇಳಿ ಗೌರವ ಶಿಕ್ಷಕರ ನೇಮಕಾತಿ ಪಾಠ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲೇ ಅದಕ್ಕೆ ಅನುಮೋದನೆ ಕೊಟ್ಟು ಅದನ್ನು ಭರ್ತಿ ಮಾಡುವಂತಹ ಕೆಲಸ ನಾವು ಮಾಡಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಏನಿನ್ನು ನೀರಾವರಿ ಯೋಜನೆ ಇದೆ, ಗೋದಾವರಿ ಬೇಸಿನಡಿಯಲ್ಲಿ ನಾವು ನೀರನ್ನು ಉಪಯೋಗ ಮಾಡಿಕೊಳ್ಳುವಂತದ್ದಿದೆ, ಅದರ ಬಗ್ಗೆ ಕೌಶಲ್ಯ ತರಬೇತಿ ಬಗ್ಗೆ ಉದ್ಯೋಗ ಸೃಷ್ಟಿ ಮಾಡುವಂತದ್ರ ಬಗ್ಗೆ ಇವತ್ತೇನು ಕೈಗಾರಿಕೆಗಳಿಗೆ ಆಹ್ವಾನ ಮಾಡುವಂತದ್ರ ಬಗ್ಗೆ ಅವರಿಗೆ ವಿಶೇಷ ಇವತ್ತೇನು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮಗಳು ಏನಿದಾವೆ ಅವೆಲ್ಲವನ್ನು ಇವತ್ತು ಮಾಡುವಂತ ಪ್ರಕ್ರಿಯೆಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ.